ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 130, ಜನವರಿ 30, 2020. ಜಾಣ ನುಡಿ. ಹಸಿರು ವಿಷ. ಮದುವೆಗೆ ಅಮ್ಮ ಕೊಟ್ಟ ರೇಷ್ಮೆ ಬಟ್ಟೆಯ ಬಣ್ಣ ಕೆಟ್ಟರೆ ಏನು ಮಾಡುವಿರಿ? ಅಥವಾ ಯಾರೋ ಕೊಟ್ಟ ಸೀರೆಯ ಬಣ್ಣ ಇಷ್ಟವಾಗದಿದ್ದರೆ ಖಂಡಿತ ಅದರ ಬಣ್ಣ ತೆಗೆದು ಹೊಸ ಬಣ್ಣ ಹಾಕಿಸಬಹುದು ಅಲ್ಲವೇ? ಹೀಗೆ ನಮ್ಮ ಬಟ್ಟೆಗಳ ಹಳೆ ಬಣ್ಣವನ್ನು ಅಳಿಸಿ ಹೊಸ ಬಣ್ಣ ಹಾಕಲು ಅನುವು ಮಾಡಿಕೊಡುವ ಧಾತು ಒಂದಿದೆ, ಅದುವೇ ಕ್ಲೋರಿನ್. ನಮ್ಮ ಇಂದಿನ ಕಥೆಯ ನಾಯಕ ಗ್ರೀಕ್ ಭಾಷೆಯಲ್ಲಿ ಕ್ಲೋರೋಸ್ ಎಂದರೆ ಹಳದಿ ಮಿಶ್ರಿತ ಹಸಿರು ಎಂದರ್ಥ. ಓ, ಇದು ವಾಂತಿಯ ಬಣ್ಣ ಅಲ್ಲವೇ ಎಂದಿರಾ? ಹೌದು, ಇದು ವಾಂತಿಯ ಬಣ್ಣವೇ. ಕ್ಲೋರಿನ ಬಣ್ಣವೂ ಹೀಗೆಯೇ ಹಳದಿ ಮಿಶ್ರಿತ ಹಸಿರು ಬಣ್ಣ. ಹೀಗಾಗಿಯೇ ಇದಕ್ಕೆ ಕ್ಲೋರಿನು ಎಂಬ ಈ ಹೆಸರು ಅಂಟಿಕೊಂಡಿದೆ. ಅಂದಹಾಗೆ ಹಸಿರು ಬಣ್ಣ ತಾಜಾತನದ ಹುರುಪಿನ ಸಂಕೇತ ಎನ್ನುವ ಮಾತಿದೆ. ಕ್ಲೋರಿನ ವಿಷಯದಲ್ಲಿ ಇದು ಒಂದು ಸ್ವಲ್ಪ ನಿಜ. ಕ್ಲೋರಿನು ಬಲು ಹುರುಪಿನ ಧಾತು, ಆದರೆ ಇದು ತಾಜಾತನದ ಪ್ರತೀಕವಲ್ಲ, ಬದಲಿಗೆ ಇದೊಂದು ವಿಷ. ನಿಜ, ಒಂದಾನೊಂದು ಕಾಲದಲ್ಲಿ ಯುದ್ಧದಲ್ಲಿ ವೈರಗಳನ್ನು ಕೊಲ್ಲಲು ಕೂಡ ಇದನ್ನು ಬಳಸಿದ್ದರು. ಆದರೆ ಇದು ಇಂದು ನಮ್ಮ ನಿಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವ ಧಾತು. ಇದು ಇಲ್ಲದಿದ್ದರೆ ಬದುಕೇ ಇಲ್ಲವೇನೋ ಎನಿಸುವಷ್ಟು ನಮಗೆ ಇದು ಬಹಳ ಪ್ರಮುಖವಾಗಿ ಬಿಟ್ಟಿದೆ. ಕ್ಲೋರಿನು ಒಂದು ಅಲೋಹ, ಅನಿಲ ರೂಪದ ಧಾತು. ಧಾತುಪಟ್ಟಿಯಲ್ಲಿ ಇದಕ್ಕೆ 17ನೇ ಸ್ಥಾನ. ಫ್ಲೋರಿನು ಎಂಬ ಅನಿಲದ ಕುಲಕ್ಕೆ ಸೇರಿದೆ ಈ ಅನಿಲ ಕೂಡ. ಕ್ಲೋರಿನಿಗೂ ಮುನ್ನ ಇರುವ ಧಾತುವನ್ನು ಗಮನಿಸಿ, ಅದು ಗಂಧಕ. ಅದಕ್ಕೂ ಹಿಂದಿನ ಸ್ಥಾನದಲ್ಲಿ ಇರುವುದು ರಂಜಕ. ಇವೆರಡೂ ಕೂಡ ಅಲೋಹಗಳೇ, ಆದರೂ ಘನವೇ ಆದರೂ ಪುಡಿ ರೂಪದಲ್ಲಿ ಇವೆ. ಇನ್ನು ಇವಕ್ಕೂ ಹಿಂದಿನ ಧಾತುಗಳು ಅಲ್ಯೂಮಿನಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಇವೆಲ್ಲವೂ ಕೂಡ ಲೋಹಗಳು, ಬಲು ಗಟ್ಟಿಯಾದಂಥವು. ಅರ್ಥಾತ್ ಕ್ಲೋರಿನಿನ ಅಣುಗಳು ಒಂದಕ್ಕೊಂದು ಗಟ್ಟಿಯಾಗಿ ಸೇರಿಕೊಳ್ಳಲಾಗದಂತಹ ರಚನೆಯವು. ಹೀಗಾಗಿ ಇದು ಒಂದು ಅನಿಲ. ಕ್ಲೋರಿನ ಪರಮಾಣು ಸಂಖ್ಯೆ 17, ಅಂದರೆ ಧಾತುಪಟ್ಟಿಯಲ್ಲಿ ಇದರ ಸ್ಥಾನ 17ನೆಯದು. ಹಾಗೂ ಇದರ ಪರಮಾಣುವಿನಲ್ಲಿ ಒಟ್ಟು 17 ಇಲೆಕ್ಟ್ರಾನುಗಳು ಇವೆ. ಇದರ ಪರಮಾಣು ತೂಕ 35, ಅಂದರೆ ಇದರ ಪರಮಾಣು ಹೈಡ್ರೋಜನ್ನಿನ ಪರಮಾಣುವಿಗಿಂತಲೂ 35 ಪಟ್ಟು ತೂಕ ಇದೆ ಎನ್ನಬಹುದು. ಕ್ಲೋರಿನು ತನ್ನಲ್ಲಿರುವ 17 ಇಲೆಕ್ಟ್ರಾನುಗಳಲ್ಲಿ ಒಂದನ್ನು ಬಲು ಸುಲಭವಾಗಿ ಕಳೆದುಕೊಳ್ಳುತ್ತದೆ. ಹೀಗಾದಾಗ ಅದರ ಪರಮಾಣು ಬಲು ಸ್ಥಿರವಾಗುತ್ತದೆ. ಆದ್ದರಿಂದ ಈ ಧಾತು ಸ್ಥಿರತೆಗೆ ಒಂದು ಇಲೆಕ್ಟ್ರಾನ್ ಕಡಿಮೆ ಇರುವಂತಹ ಬೇರೆ ಧಾತುಗಳ ಜೊತೆಗೆ, ಉದಾಹರಣೆಗೆ ಹೈಡ್ರೋಜನ್, ಇಂತಹ ಧಾತುಗಳ ಜೊತೆಗೆ ಸುಲಭವಾಗಿ ಪ್ರತಿಕ್ರಿಯಿಸುತ್ತದೆ. ಅಂದರೆ ಧಾತುಪಟ್ಟಿಯ 1ನೇ ಗ್ರೂಪಿನಲ್ಲಿರುವ ಎಲ್ಲ ಧಾತುಗಳ ಜೊತೆಗೂ ಕೂಡ ಇದು ಬಲು ಸರಾಗವಾಗಿ ಕೂಡಿಕೊಂಡು ಸಂಯುಕ್ತವಾಗಬಲ್ಲದು. ಇಂತಹ ಸಂಯುಕ್ತಗಳು ನಮ್ಮ ಬದುಕಿನಲ್ಲಿ ಬಲು ಸಾಮಾನ್ಯ. ಕ್ಲೋರಿನು ಎಂಬ ಅನಿಲದ ಪರಿಚಯ ಸುಮಾರು 300 ವರ್ಷಗಳಷ್ಟು ಹಿಂದೆಯೇ ನಮಗಾಗಿತ್ತು ಎನ್ನಬಹುದು. 1774ನೇ ಇಸವಿಯಲ್ಲಿ ಸ್ವೀಡನ್ನಿನ ವಿಲ್ಹೆಲ್ಮ್ ಶೀಲೆ ಎನ್ನುವ ವಿಜ್ಞಾನಿ ಇದನ್ನು ಮೊತ್ತ ಮೊದಲಿಗೆ ತಯಾರಿಸಿದ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮ್ಯಾಂಗನೀಸ್ ಡೈಆಕ್ಸೈಡಿನ ಜೊತೆಗೆ ಸೇರಿಸಿದಾಗ ಹೀಗೊಂದು ಹಸಿರು ಹಳದಿ ಮಿಶ್ರಿತ ಬಣ್ಣದ ಅನಿಲ ಹುಟ್ಟಿದ್ದನ್ನು ಈತ ಕಂಡ. ಇದನ್ನು ಒಂದು ಹೊಸ ವಸ್ತು ಎಂದು ಸಾರಿದ. ಆಗ ಮ್ಯಾಂಗನೀಸ್ ಡೈಆಕ್ಸೈಡಿನ ಸ್ವರೂಪವಾಗಲಿ ಹೈಡ್ರೋಕ್ಲೋರಿಕ್ ಆಮ್ಲದ ರಚನೆಯಾಗಲಿ ನಮಗೆ ತಿಳಿದಿರಲಿಲ್ಲ. ಹೀಗಾಗಿ ಈತ ತಾನೊಂದು ಹೊಸ ವಸ್ತುವನ್ನು ಪತ್ತೆ ಮಾಡಿದೆ ಎಂದು ಹೇಳಿಕೊಂಡಿದ್ದ. ಇದಕ್ಕೆ ಕ್ಲೋರಿನು ಎಂಬ ಹೆಸರು ಕೊಟ್ಟವನು ಕೂಡ ಇವನೇ. ಆದರೆ 50 ವರ್ಷಗಳ ನಂತರ, ಅಂದರೆ ಸುಮಾರು 1808ನೇ ಇಸವಿ ಆಸುಪಾಸಿನಲ್ಲಿ ಹಂಫ್ರಿ ಡೇವಿ ಇದೇ ಪ್ರಯೋಗಗಳನ್ನು ಮತ್ತೆ ನಡೆಸಿದ. ಕ್ಲೋರಿನ ಸ್ವರೂಪವನ್ನು ಕೂಲಂಕುಷವಾಗಿ ಗಮನಿಸಿ, ಇದು ಕೇವಲ ಒಂದು ಹೊಸ ವಸ್ತುವಲ್ಲ, ಅತ್ಯಂತ ಸರಳವಾದ ವಸ್ತು, ಅರ್ಥಾತ್ ಇದು ಒಂದು ಧಾತು ಎಂದು ವಿವರಿಸಿದ. ಅನಂತರ ಇದನ್ನು ಹಲವು ರೀತಿಯಲ್ಲಿ ತಯಾರಿಸಿ ಬಳಸಿ ವಿಶ್ಲೇಷಿಸಲಾಗಿದೆ. ಕ್ಲೋರಿನ ಬಲು ಸಾಮಾನ್ಯ ಉಪಯೋಗ ಉಪ್ಪಿನಲ್ಲಿ ಎನ್ನಬಹುದು. ಸೋಡಿಯಂ ಮತ್ತು ಕ್ಲೋರಿನುಗಳೆರಡೂ ಕೂಡಿ ಆದ ಸಂಯುಕ್ತವೇ ಅಡುಗೆ ಉಪ್ಪು, ಅರ್ಥಾತ್ ಸೋಡಿಯಂ ಕ್ಲೋರೈಡ್. ಊಟಕ್ಕೆ, ಉಪ್ಪಿನಕಾಯಿಗೆ ರುಚಿ ನೀಡುವಂತಹ ವಸ್ತು ಇದು. ಹಲವು ಆಹಾರ ಪದಾರ್ಥಗಳನ್ನು ಕಾದಿಡಲು ನೆರವಾಗುವಂತಹ ಉಪಯುಕ್ತ ಸಾಧನ. ವಿಚಿತ್ರ ಎಂದರೆ ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಕೂಡ ವಿಷವಸ್ತುಗಳೇ. ಮುಟ್ಟಲೂ ಆಗದಂತಹ ವಿಷ ಇವೆರಡೂ ಎನ್ನಬಹುದು. ಆದರೆ ಇವೆರಡೂ ಕೂಡಿದರೆ ಮಾತ್ರ ದೊರೆಯುವ ಈ ಉಪ್ಪು
ಬಲು ಸೌಮ್ಯವಾದ ನಿತ್ಯ ಜೀವನಕ್ಕೆ ಅಗತ್ಯವಾದ ವಸ್ತು ಎನ್ನುವುದು ರಸಾಯನ ವಿಜ್ಞಾನದ ಒಂದು ಬೆರಗು. ಕ್ಲೋರಿನಿನ ಪರಮಾಣುಗಳಲ್ಲಿ ಎರಡು ಬಗೆಗಳಿವೆ, ಅರ್ಥಾತ್ ಎರಡು ಸಮಸ್ಥಾನಿಗಳಿವೆ. ಮೊದಲನೆಯದು 37 ಪರಮಾಣು ತೂಕ, ಅರ್ಥಾತ್ 20 ನ್ಯೂಟ್ರಾನುಗಳಿರುವಂತಹ ಪರಮಾಣು. ಮತ್ತೊಂದು 18 ನ್ಯೂಟ್ರಾನುಗಳಿರುವಂತಹ ಪರಮಾಣು ತೂಕ, 35 ಇರುವ ಐಸೋಟೋಪು. ಪ್ರಪಂಚದಲ್ಲಿ ಇರುವ ಒಟ್ಟಾರೆ ಕ್ಲೋರಿನ್ನಲ್ಲಿ 75% ಸಮಸ್ಥಾನಿ 35, ಉಳಿದ ಕಾಲು ಭಾಗ ಮಾತ್ರ ಸಮಸ್ಥಾನಿ 37. ಈ 37 ಸಮಸ್ಥಾನಿ ಕಾಲಾಂತರದಲ್ಲಿ ತನ್ನಲ್ಲಿರುವ ಕೆಲವು ನ್ಯೂಟ್ರಾನುಗಳನ್ನು ಕಳೆದುಕೊಂಡು 35 ಸಮಸ್ಥಾನಿಯಾಗುತ್ತದೆ. ಆದರೆ ಒಟ್ಟಾರೆ ಇರುವ ಪರಮಾಣುಗಳಲ್ಲಿ ಅರ್ಧಕ್ಕರ್ಧ ಹೀಗೆ 35 ರೂಪಕ್ಕೆ ಬರಲು ಕನಿಷ್ಠ ಎಂದರೆ 30,000 ವರ್ಷಗಳು ಬೇಕಂತೆ. ಅರ್ಥಾತ್ ಕ್ಲೋರಿನ್ 37 ಹಾಫ್ ಲೈಫ್, 30,000 ವರ್ಷಗಳು. ಕ್ಲೋರಿನ್ ಒಂದು ವಿಷ, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಶಕ್ತಿ ಇದಕ್ಕೆ ಇದೆ. ಹಾಗೆಯೇ ಬಲು ಪ್ರಬಲ ಆಕ್ಸಿಡೀಕಾರಕ ಕೂಡ, ಏಕೆಂದರೆ ತನ್ನಲ್ಲಿರುವ ಒಂದು ಇಲೆಕ್ಟ್ರಾನ್ ಅನ್ನು ಬಲು ಸುಲಭವಾಗಿ ಬಿಟ್ಟುಕೊಟ್ಟು ಬೇರೆ ಅಣುಗಳನ್ನು ಇದು ಬದಲಾಯಿಸಿ ಬಿಡಬಹುದು. ಈ ಕಾರಣದಿಂದಾಗಿಯೇ ಇದನ್ನು ನೀರು ಶುದ್ಧ ಮಾಡುವುದಕ್ಕೆ, ಬಣ್ಣವನ್ನು ಕಳೆಯುವುದಕ್ಕೂ ಬಳಸುತ್ತಾರೆ. ವಾಸ್ತವವಾಗಿ ಶೀಲೆ ಇದನ್ನು ಮೊದಲು ತಯಾರಿಸಿದಾಗ ಆತ ಅದರ ಬಣ್ಣ ಕಳೆಯುವ ಗುಣದಿಂದ ಅದನ್ನು ಗುರುತಿಸಿದ್ದ. ಎಲೆಗಳ ಮೇಲೆ ಹಾಯಿಸಿದಾಗ ಈ ಹಸಿರು ಅನಿಲ ಎಲೆಗಳ ಗಾಢ ಹಸಿರು ಬಣ್ಣವನ್ನು ಬಿಳಿಚಿಸಿ ಬಿಟ್ಟಿತು ಎಂದು ಆತ ತೋರಿಸಿದ್ದ. ಅಂದಿನಿಂದಲೂ ಇದನ್ನು ಬಿಳಿಚುಕಾರಕವಾಗಿ ಬಳಸುತ್ತಾರೆ. ಮನೆಯಲ್ಲಿ ಸಂಡಾಸ ಕೊಳೆಯಾಗಿದ್ದಾಗ ಬಳಸುವ ದ್ರಾವಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತದೆ. ಅದು ಹೊರಸೂಸುವ ಕ್ಲೋರಿನು ಅಲ್ಲಿರುವ ಕೊಳೆಯನ್ನು ಆಕ್ಸಿಡೀಕರಿಸಿ ಬಿಳಿಚಿಸಿ ಬೆಳ್ಳಗಾಗಿಸುತ್ತದೆ. ಕಕ್ಕಸು ಶುಚಿಗೊಳಿಸುವ ಕ್ಲೋರಿನು ಕಕ್ಕಸಿಗೆ ನೀರನ್ನು ತರುವ ಕೊಳವೆಗಳಲ್ಲಿಯೂ ಇದೆ. ಕ್ಲೋರಿನು ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು ಸೇರಿ ವಿನೈಲ್ ಕ್ಲೋರೈಡು ಎನ್ನುವ ವಸ್ತುವಾಗುತ್ತವೆ. ವಿನೈಲಿನ ಪರಮಾಣುಗಳು ಒಂದರೊಡನೊಂದು ಸೇರಿಕೊಂಡು ಬಲು ಉದ್ದನೆಯ ಬೃಹತ್ ಅಣುವಾಗಬಹುದು. ಇಂತಹ ಪಾಲಿಮರ್ ಅನ್ನು ಪಾಲಿವಿನೈಲ್ ಕ್ಲೋರೈಡು ಎನ್ನುತ್ತಾರೆ. ರಸ್ತೆಯಲ್ಲಿ ಎಲ್ಲರ ಕಣ್ಣಿಗೆ ಢಾಳಾಗಿ ಕಾಣುವ ದೊಡ್ಡ ದೊಡ್ಡ ನಾಯಕರ ಪೋಸ್ಟರ್ಗಳು, ಕಟೌಟುಗಳಿಂದ ಹಿಡಿದು ಧೂಳು ಕೂರದಂತೆ ಮಾಡಲು ಕಂಪ್ಯೂಟರ್ ಕೋಣೆಗಳಲ್ಲಿ ನೆಲಕ್ಕೆ ಹಾಸುವ ಹಾಸು, ಕಪ್ಪೆಗೆ ಇರುವ ಕಸ ಹಾಕುವ ಪ್ಲಾಸ್ಟಿಕ್ ಚೀಲ, ಬಣ್ಣ ಬಣ್ಣದ ಆಟಿಕೆಗಳು, ಬಕೆಟ್ಟು, ಮಗುಗಳಂತಹ ವಸ್ತುಗಳು, ನೀರು ಹಾಯಿಸುವ ಕೊಳವೆ, ಹೀಗೆ ಪಿವಿಸಿಯಿಂದ ತಯಾರಿಸಿದ ನೂರಾರು ವಸ್ತುಗಳು ನಮ್ಮ ದಿನಬಳಕೆಯಲ್ಲಿ ಕಾಣಸಿಗುತ್ತವೆ. ಕ್ಲೋರಿನು ಕೃಷಿಗೂ ಬೇಕು. ಆರ್ಗಾನೋಕ್ಲೋರಿನು ಎನ್ನುವ ಕೀಟನಾಶಕಗಳಿವೆ. ಇವು ಬಲು ಪ್ರಬಲವಾದ ಕೀಟವಿಷಗಳು, ಮನುಷ್ಯನಿಗೂ ವಿಷವೇ. ಉದಾಹರಣೆಗೆ DDT ಇಂತಹದೊಂದು ರಾಸಾಯನಿಕ, ಕಾರ್ಬನಿನ ವಸ್ತುವಿನ ಜೊತೆಗೆ ಕ್ಲೋರಿನ್ ಸೇರಿ ತಯಾರಾದಂತಹ ಒಂದು ಸಂಯುಕ್ತ. ಅಂದ ಹಾಗೆಯೇ ಕೃಷಿಗೆ ಬಳಸುವ ಗೊಬ್ಬರವಾದ ಯೂರಿಯಾವನ್ನು ಅಮೋನಿಯಾದಿಂದ ತಯಾರಿಸುತ್ತಾರಷ್ಟೇ. ಈ ಅಮೋನಿಯಾವನ್ನು ಬೃಹತ್ ಪ್ರಮಾಣದಲ್ಲಿ ತಯಾರಿಸಲು ಬೇಕಾದಂತಹ ತಂತ್ರವನ್ನು ರೂಪಿಸಿದ ಜರ್ಮನಿಯ ಫ್ರಿಟ್ಜ್ ಹೇಬರ್ ಎಂಬಾತ ಕ್ಲೋರಿನ್ ಅನ್ನು ಕೂಡ ತಯಾರಿಸಿದ. ಅದನ್ನು ಯುದ್ಧದಲ್ಲಿ ಬಳಸಬಹುದು ಎಂದು ಕೂಡ ಸೂಚಿಸಿದ್ದ. ಹೀಗಾಗಿ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನರು ವೈರಿ ಪಡೆಗಳ ಮೇಲೆ ಕ್ಲೋರಿನ ವಿಷವನ್ನು ಹಾಯಿಸಿದ್ದರು, ತೊಂದರೆ ಉಂಟು ಮಾಡಿದ್ದರು. ಮೊತ್ತ ಮೊದಲಿಗೆ ರಾಸಾಯನಿಕ ಅಸ್ತ್ರವಾಗಿ ಆಗ ಇದು ಬಳಕೆಯಾಗಿತ್ತು. ಈಗ ಇದು ಕೇವಲ ಕಣ್ಣೀರು ತರಿಸುವ ಅಶ್ರುವಾಯು ಬಾಂಬಿನಲ್ಲಿ ಬಳಕೆಯಾಗುತ್ತಿದೆ. ಇಂದು ಪೊಲೀಸರು ಗುಂಪುಗಳನ್ನು ಚದುರಿಸಲು ಬಳಸುವ ಅಶ್ರುವಾಯುವಿನಲ್ಲಿ ಕೂಡ ಕ್ಲೋರಿನ ಸಂಯುಕ್ತಗಳಿರುತ್ತವೆ. ಕ್ಲೋರೋಬೆಂಜೀನು ಎನ್ನುವ ಸಂಯುಕ್ತಗಳಿಂದ ಈ ಅಶ್ರುವಾಯುವನ್ನು ತಯಾರಿಸುತ್ತಾರೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ತಯಾರಿಕೆಗೂ ಇದು ಬೇಕೇ ಬೇಕು. ಅಂದಹಾಗೆ ಇಷ್ಟೆಲ್ಲಾ ಅನುಕೂಲಿಯದ ಕ್ಲೋರಿನು ಸಹಜವಾಗಿ ಶುದ್ಧ ರೂಪದಲ್ಲಿ ದೊರೆಯುವುದೇ ಇಲ್ಲ. ಏನಿದ್ದರೂ ಉಪ್ಪುಗಳಂತಹ ವಿವಿಧ ರಾಸಾಯನಿಕಗಳ ರೂಪದಲ್ಲಿಯಷ್ಟೇ ಇದು ಈ ಭೂಮಿಯ ಮೇಲೆ ಕಾಣಿಸುತ್ತದೆ. ಹೀಗಿದೆ ಕ್ಲೋರಿನು ಎನ್ನುವ ಧಾತುವಿನ ಕರಾಮತ್ತು. ಇದು ಇಂದಿನ ಜಾಣ ನುಡಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.